ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ ಆರುನೂರ ನಲವತ್ತ ಒಂಬತ್ತನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹದಿನಾರನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೂ ಗುಣ ಭಾರತದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಭೂ ಹೆಚ್ಚಿಸಲು ನೀತಿ ಆಯೋಗ ಇತ್ತೀಚೆಗೆ ಯಾವ ಉಪಕ್ರಮವನ್ನು ಪ್ರಾರಂಭಿಸಿತು ಸೊ ವಾಟ್ ಇನಿಷಿಯೇಟಿವ್ ವಾಸ್ ರೀಸೆಂಟ್ಲಿ ಲಾಂಚ್ಡ್ ಬೈ ನೀತಿ ಆಯೋಗ್ ಟು ಎನ್ಹ್ಯಾನ್ಸ್ ಕನ್ಸರ್ವೇಶನ್ ಅಂಡ್ ಕನ್ಸರ್ವೇಷನ್ಟೈನಬಲ್ ಲ್ಯಾಂಡ್ ಯೂಸ್ ಇನ್ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಭೂಮಿಯನ್ನ ಸುಸ್ಥಿರವಾಗಿ ಬಳಕೆ ಮಾಡುವ ಒಂದು ಪ್ರಯತ್ನದಲ್ಲಿ ನೀತಿ ಆಯೋಗ ಇತ್ತೀಚೆಗೆ ಪ್ರಾರಂಭ ಮಾಡಿರತಕ್ಕಂಥ ಇನಿಶಿಯೇಟಿವ್ ಅಥವಾ ಉಪಕ್ರಮ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ ಶಾರ್ಟ್ ನಾವು ಇದನ್ನ ಗ್ರೋ ಅಂತ ಕರಿತೇವೆ ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ಕೃಷಿ ಅರಣ್ಯದೊಂದಿಗೆ ವ್ಯರ್ಥ ಭೂಮಿ ಹಸಿರೀಕರಣ ಮತ್ತು ಮರುಸ್ಥಾಪನೆ ಅಂತ ಕರಿತೇವೆ ಅಂದ್ರೆ ಗ್ರೀನಿಂಗ್ ಅಂಡ್ ರೆಸ್ಟೋರೇಷನ್ ಆಫ್ ದಿ ವೇಸ್ಟ್ ಲ್ಯಾಂಡ್ ವಿತ್ ಆಗ್ರೋ ಫಾರೆಸ್ಟ್ರಿ ಅಂದ್ರೆ ಈ ಒಂದು ಕೃಷಿ ಅರಣ್ಯಗಳನ್ನ ಸ್ಥಾಪನೆ ಮಾಡುವ ಮುಖಾಂತರ ದೇಶದಲ್ಲಿ ವ್ಯರ್ಥ ಭೂಮಿಯನ್ನ ರೀ ಗ್ರೀನಿಂಗ್ ಒಂದು ಉಪಕ್ರಮವನ್ನ ನೀತಿ ಆಯೋಗ ಇತ್ತೀಚೆಗೆ ಪ್ರಾರಂಭ ಮಾಡಿರುತ್ತೆ ಸೊ ನೀತಿ ಆಯೋಗವನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ಎರಡು ಸಾವಿರದ ಹದಿನೈದರಲ್ಲಿ ಸೊ ಅದಕ್ಕಿಂತ ಮುಂಚೆ ಇದನ್ನ ನಾವು ಪ್ಲಾನಿಂಗ್ ಕಮಿಷನ್ ಅಂತ ಕರಿತಾ ಇದ್ರು ಸೊ ಅದಾದ್ಮೇಲೆ ಇದನ್ನ ನೀತಿ ಆಯೋಗ ಅಂತ ಮರುನಾಮಕರಣ ಮಾಡ್ತಾರೆ ಸೊ ಈ ಒಂದು ನೀತಿ ಆಯೋಗನ ನಮ್ಮ ಭಾರತ ಸರ್ಕಾರದ ಥಿಂಕ್ ಟ್ಯಾಂಕ್ ಅಂತ ಕರೀತವೆ ಸೊ ಇದು ನಮ್ಮ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ನಡೀತಕ್ಕಂತ ಈ ಒಂದು ಎಕನಾಮಿಕ್ ಪಾಲಿಸೀಸ್ ಏನಿರ್ತವೆ ಸೊ ಆ ಒಂದು ಎಕನಾಮಿಕ್ ಪಾಲಿಸೀಸ್ ಗಳಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ ಸೊ ಇದರ ಮೇನ್ ಅಜೆಂಡಾ ಏನು ಅಂದ್ರೆ ಕೋಆಪರೇಟಿವ್ ಕಾಂಪಿಟೇಟಿವ್ ಫೆಡರಲಿಸಮ್ ಅಂತ ಕರಿತೇವೆ ಅಂದ್ರೆ ನಮ್ಮ ದೇಶ ಒಂದು ಒಕ್ಕೂಟ ವ್ಯವಸ್ಥೆ ಆಗಿರುತ್ತೆ ಸೊ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಕ್ರಿಯೇಟಿವ್ ಕಾಂಪಿಟೇಟಿವ್ನೆಸ್ ಅಥವಾ ಒಂದು ಸ್ಪರ್ಧಾತ್ಮಕತೆಯನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸೊ ನೀತಿ ಆಯೋಗ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ಆಗಿರುತ್ತೆ ಸೊ ನೀತಿ ಆಯೋಗ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳೋದಾದ್ರೆ ಸೊ ಹೂ ಇಸ್ ದಿ ಕರೆಂಟ್ ನೀತಿ ಆಯೋಗ ಸಿಇಇಒ ಸೊ ನೀತಿ ಆಯೋಗ ನ ಪ್ರಸ್ತುತ ಸಿಇಒ ಯಾರು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ಈಗ ನಾನು ಆರ್ಟಿಕಲ್ಗೆ ವಾಪಸ್ ಬರ್ತೇನೆ ಡಿಸ್ಕಸ್ ಮಾಡ್ತಾ ಒಂದು ಇನಿಶಿಯೇಟಿವ್ ಆಗಿರುತ್ತೆ ಈ ಒಂದು ಉಪಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರೋ ಅಂತ ಕರಿತೇವೆ ಸೊ ಗ್ರೋ ಅಂದ್ರೆ ನಮ್ಗೆ ಏನು ಅಂತ ಆಲ್ರೆಡಿ ಗೊತ್ತಾಗಿದೆ ಸೊ ಇದನ್ನ ನಾವು ಗ್ರೀನಿಂಗ್ ಅಂಡ್ ರೆಸ್ಟೋರೇಷನ್ ಆಫ್ ದಿ ವೇಸ್ಟ್ ಲ್ಯಾಂಡ್ ವಿತ್ ಆಗ್ರೋ ಆಗ್ರೋ ಫಾರೆಸ್ಟ್ರಿ ಅಂತ ಕರಿತೇವೆ ಅಂದ್ರೆ ಕೃಷಿ ವನ್ಯಗಳನ್ನ ನೆಡುವುದರಿಂದ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಭೂಮಿ ಬರಡು ಭೂಮಿ ಅಥವಾ ವ್ಯರ್ಥ ಭೂಮಿ ಅಂತ ನಾವೇನು ಹೇಳ್ತೇವೆ ರಿಸ್ಟೋರ್ ಹಸಿರೀಕರಣ ಮಾಡ್ತಕ್ಕಂಥದ್ದು ಅಥವಾ ಮರುಸ್ಥಾಪನೆ ಒಂದು ಸೊ ನೀತಿ ಆಯೋಗ ಈಗ ಲಾಂಚ್ ಮಾಡಿರೋದನ್ನ ಗಮನಿಸಬಹುದಾಗಿರುತ್ತೆ ಮಾಡ್ತಾರೆ ಈ ಒಂದು ಇನಿಷಿಯೇಟಿವ್ ಅಲ್ಲಿ ಆಕ್ಚುಲಿ ಏನು ಮಾಡ್ತಾರೆ ಅಂದ್ರೆ ಸೊ ಇದೊಂದು ಏನೋ ಕಟಿಂಗ್ ಗೆಜ್ ರಿಮೋಟ್ ಸೆನ್ಸಿಂಗ್ ಆಗಿರುತ್ತೆ ಅಂದ್ರೆ ಒಂದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿಯನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಸೊ ಆ ಒಂದು ಟೆಕ್ನಾಲಜಿಯನ್ನ ನಾವು ಜಿ ಐ ಎಸ್ ಅಂತ ಕರಿತೇವೆ ಜಿ ಐ ಎಸ್ ಜಿಯೋಗ್ರಾಫಿಕಲ್ ಇನ್ಫೋ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರಿತೇವೆ ನೋಡಿ ಹೆಸರಲ್ಲೇ ಇದೆ ಸೊ ಜಿಯೋಗ್ರಾಫಿಕಲ್ ಅಂದ್ರೆ ಭೌಗೋಳಿಕವಾಗಿ ನೀಡ್ತಕ್ಕಂಥ ಒಂದು ಮಾಹಿತಿ ವ್ಯವಸ್ಥೆಯನ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಯಾವ ರೀತಿಯ ಮಾಹಿತಿಯನ್ನ ಇವರು ಕಲೆಕ್ಟ್ ಮಾಡ್ತಾರೆ ಅಂದರೆ ಕಾಂಪ್ರಹೆನ್ಸಿವ್ ಸ್ಟೇಟ್ ವೈಸ್ ಅಂಡ್ ಡಿಸ್ಟ್ರಿಕ್ಟ್ ವೈಸ್ ಅನಾಲಿಸಿಸ್ ಮಾಡ್ತಾರೆ ಅಂದರೆ ಸೊ ಒಂದು ಸಮಗ್ರವಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸೊ ಎಷ್ಟು ಬರಡು ಭೂಮಿ ಇದೆ ಅಂತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಸೊ ಬರಡು ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟಿರುತ್ತೆ ಅಂತಕ್ಕಂಥ ಒಂದು ಏನೋ ಅನಾಲಿಸಿಸ್ ಮಾಡ್ತಾರೆ ಸೊ ಈ ಒಂದು ಅನಾಲಿಸ್ ಕನ್ಸರ್ನ್ ಒಂದು ಅರಣ್ಯ ಇಲಾಖೆಗೆ ಇಲಾಖೆಗಳಿಗೆ ಅಥವಾ ಅರಣ್ಯಗಳಿಗೆ ಇಲಾಖೆಗಳಿಗೆ ಸೊ ಈ ಒಂದು ಡೇಟಾವನ್ನ ಪಾಸ್ ಮಾಡ್ತಾರೆ ಈ ಒಂದು ಪಾಸ್ ಮಾಡಿದ ನಂತರ ಅವರು ಗ್ರೀನಿಂಗ್ ಮತ್ತೆ ರೆಸ್ಟೋರೇಷನ್ ಪ್ರಾಜೆಕ್ಟ್ಸ್ ಈ ಒಂದು ಡೇಟಾವನ್ನ ಯೂಸ್ ಮಾಡ್ಕೊಳ್ಬೋದಾಗಿರುತ್ತೆ ಸೊ ಈ ರೀತಿಯಾಗಿ ನೀತಿ ಆಯೋಗ ಸೊ ವೇಸ್ಟ್ ಲ್ಯಾಂಡ್ ಅನ್ನ ರಿಸ್ಟೋರ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಈಗ ಲಾಂಚ್ ಮಾಡಿರುತ್ತೆ ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಆಗ್ರೋ ಫಾರೆಸ್ಟ್ರಿ ಎಷ್ಟಿದೆ ಅಂದರೆ ಸೊ ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಎಂಟು ಪಾಯಿಂಟ್ ಆರು ಐದು ಪರ್ಸೆಂಟೇಜ್ ಅಷ್ಟು ಮಾತ್ರ ನಾವು ನೋಡ್ಬೋದಾಗಿರೋದಂದ್ರೆ ಭಾರತ ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟಿರುತ್ತೆ ಸೊ ಆ ಒಂದು ಭೌಗೋಳಿಕ ವಿಸ್ತೀರ್ಣದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕೃಷಿ ಅರಣ್ಯ ಪ್ರದೇಶ ಎಷ್ಟಿರುತ್ತೆ ಅಂದರೆ ಎಂಟು ಪಾಯಿಂಟ್ ಆರು ಐದು ಪರ್ಸೆಂಟೇಜ್ ಮಾತ್ರ ಇರುತ್ತೆ ಸೊ ಇದನ್ನು ನಾವು ಹೆಕ್ಟೇರ್ಸ್ಗಳಲ್ಲಿ ಹೇಳೋದಾದರೆ ಸೊ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಎರಡು ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ಈ ಆಗ್ರೋ ಫಾರ್ಮ್ ನಾವು ನೋಡಬಹುದಾಗಿರುತ್ತೆ ಸೊ ಈ ಒಂದು ಇನಿಶಿಯೇಟಿವ್ ಇನ್ನೂ ಒಂದು ರೀಸನ್ ಇರುತ್ತೆ ಇನ್ನೂ ಒಂದು ರೀಸನ್ ಏನು ಅಂದ್ರೆ ನಾವು ಒಂದು ಟಾರ್ಗೆಟ್ ಅನ್ನು ತೆಗೆದುಕೊಂಡಿದ್ದೇವೆ ಆ ಟಾರ್ಗೆಟ್ ಏನು ಅಂದ್ರೆ ನ್ಯಾಷನಲ್ ಕಮಿಟ್ಮೆಂಟ್ ಟು ರೆಸ್ಟೋರ್ ಟ್ವೆಂಟಿ ಸಿಕ್ಸ್ ಮಿಲಿಯನ್ ಹೆಕ್ಟೇರ್ಸ್ ಆಫ್ ದಿ ಡಿಗ್ರೇಡೆಡ್ ಲ್ಯಾಂಡ್ ಬೈ ಟ್ವೆಂಟಿ ತರ್ಟಿ ಅಂದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಸೊ ನಮ್ಮ ಭಾರತ ದೇಶದಲ್ಲಿ ಇಪ್ಪತ್ತಾರು ಮಿಲಿಯನ್ ಹೆಕ್ಟೇರ್ ಆಗಿರತಕ್ಕಂಥ ಕ್ಷೀಣಿಸಿರ್ತಕ್ಕಂಥ ಭೂಮಿಯನ್ನು ನಾವು ಮರುಸ್ಥಾಪನೆ ಮಾಡ್ತಕ್ಕಂಥದ್ದು ಅಂದ್ರೆ ಎಲ್ಲಿ ಗ್ರೀನಿಂಗ್ ಇರೋದಿಲ್ಲ ಸೊ ಅದರ ಇಪ್ಪತ್ತಾರು ಮಿಲಿಯನ್ ಹೆಕ್ಟೇರ್ ಷ್ಟು ಪ್ರದೇಶವನ್ನು ನಾವು ಅಸರೀಕರಣ ಕೊಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಇಟ್ಕೊಂಡಿರ್ತವೆ ಸೊ ಆ ಒಂದು ಕಾರಣದಿಂದ ನಮಗೆ ಎಷ್ಟು ವಿಸ್ತೀರ್ಣ ಎಲ್ಲಿ ಬರಡು ಭೂಮಿ ಇದೆ ಒಂದು ಡೇಟಾ ಬೇಕಾಗಿರುತ್ತೆ ಈ ಒಂದು ಡೇಟಾವನ್ನ ನೀತಿ ಆಯೋಗ ಈಗ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಸ್ ಒದಗಿಸುತ್ತೆ ಸೊ ಅದಾದ್ಮೇಲೆ ಅಡಿಷನಲ್ ಕಾರ್ಬನ್ ಸಿಂಗ್ ಕೇಪಬಲ್ ಆಫ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಅಂದ್ರೆ ನಾವು ಏನು ಗ್ರೀನ್ ಹೌಸ್ ಒಂದು ಗ್ರೀನ್ ಹೌಸ್ ಅಂದ್ರೆ ಅಬ್ಸಾರ್ವ್ ಮಾಡ್ಕೊಳ್ಬೇಕಾಗಿದ್ರೆ ಸೊ ನಾವು ಅರಣ್ಯಗಳನ್ನು ಹೆಚ್ಚಾಗಿ ಬೆಳೆಸಬೇಕಾಗಿರುತ್ತೆ ಸೊ ಇನ್ನೊಂದು ಗುರಿ ಏನು ಅಂದರೆ ಎರಡು ಪಾಯಿಂಟ್ ಐದರಿಂದ ಮೂರು ಬಿಲಿಯನ್ ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಅನ್ನ ಅಬ್ಸಾರ್ವ್ ಮಾಡ್ಕೊಳ್ಳಷ್ಟು ಫಾರೆಸ್ಟ್ ಅನ್ನ ಡೆವಲಪ್ ಒಂದು ಗುರಿಯನ್ನ ಹೊಂದಿದ್ದೇವೆ ಕಾರಣ ಏನು ಅಂದರೆ ಭಾರತ ರಾಷ್ಟ್ರ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನೆಟ್ ಕಾರ್ಬನ್ ಝೀರೋ ಅಥವಾ ನಿಂಗ್ವಳ ಇಂಗಾಲ ಶೂನ್ಯವನ್ನ ಅಚೀವ್ ಮಾಡಬೇಕಾಗಿರುತ್ತೆ ಸೊ ಇದನ್ನು ಅಚೀವ್ ಮಾಡಬೇಕಾಗಿದ್ರೆ ನೀವು ನಾವು ಇವೆಲ್ಲ ಇನಿಶಿಯೇಟಿವ್ಸ್ ಅನ್ನ ತೆಗೆದುಕೊಳ್ಬೋದಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಇನಿಷಿಯೇಟಿವ್ ನ ಮಾಡ್ತಾ ಇರ್ತಕ್ಕಂಥ ಒಂದು ಕಾರಣ ಅಂದ್ರೆ ಆಗ್ರೋ ಫಾರೆಸ್ಟ್ರಿ ಅಂತ ಹೇಳ್ತೆ ಸೊ ಈ ಒಂದು ಕೃಷಿ ಅರಣ್ಯೀಕರಣವನ್ನು ಮಾಡಲಿಕ್ಕೆ ಇನ್ನೂ ಮೂರು ರೀಸನ್ಸ್ ಇರುತ್ತೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಸೊ ಮೊದಲನೇ ರೀಸನ್ ಏನು ಅಂದ್ರೆ ರಿಡ್ಯೂಸಿಂಗ್ ದಿ ಇಂಪೋರ್ಟ್ ಆಫ್ ವುಡ್ ಅಂಡ್ ವುಡ್ ಪ್ರಾಡಕ್ಟ್ಸ್ ಅಂದ್ರೆ ನಾವು ಯಾವಾಗ ಕೃಷಿ ಅರಣ್ಯಗಳನ್ನು ಬೆಳೆಸ್ತೇವೆ ಅಂದ್ರೆ ಕೃಷಿ ಅರಣ್ಯ ಅಂದ್ರೆ ಸೊ ಈ ನ್ಯಾಚುರಲ್ ಆಗಿರ್ತಕ್ಕಂಥ ಕಾಡು ಬೇರೆ ಸೊ ನಾವು ಕಾಡಿನಿಂದ ಹೊರಗಡೆ ಮರಗಳನ್ನು ಬೆಳೆಸಿದ್ರೆ ಅದನ್ನ ನಾವು ಆಗ್ರೋ ಫಾರೆಸ್ಟ್ರಿ ಅಂತ ಕರಿತೇವೆ ಸೊ ನಾವು ಇವಾಗ ಮರ ಮತ್ತು ಮರದ ಉತ್ಪನ್ನಗಳಿಗೆ ಬೇರೆ ದೇಶದ ಮೇಲೆ ಅವಲಂಬಿತವಾಗಿದ್ದೇವೆ ಸೊ ಆಗ್ರೋ ಫಾರೆಸ್ಟ್ರಿಯನ್ನು ನಾವು ಡೆವಲಪ್ ಮಾಡಿದ್ರೆ ಸೊ ನಮ್ಮ ಟಿಂಬರ್ ಅನ್ನ ನಾವೇ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಎಸ್ಟಾಬ್ಲಿಷ್ ಮಾಡಬಹುದಾಗಿರುತ್ತೆ ಸೊ ಎರಡನೇ ರೀಸನ್ ಏನು ಅಂದ್ರೆ ಮಿಟಿಕೇಟಿಂಗ್ ಕ್ಲೈಮೇಟ್ ಚೇಂಜ್ ಅಂಡ್ ಕಾರ್ಬನ್ ಆಫ್ ಕೋರ್ಸ್ ನಾವು ಅರಣ್ಯಗಳನ್ನ ಹೆಚ್ಚು ಮಾಡಿದಾಗ ಅದು ಕಾರ್ಬನ್ ಅನ್ನ ಹೆಚ್ಚಾಗಿ ಹೀರಿಕೊಳ್ಳುತ್ತೆ ಅದರಿಂದ ಎನ್ವೈರನ್ಮೆಂಟ್ ಅಲ್ಲಿ ಆಗ್ತಾ ಇರತಕ್ಕಂತ ಒಂದು ಬದಲಾವಣೆಯನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ ಸೊ ಕೊನೆಯದಾಗಿ ಆಪ್ಟಿಮೈಸಿಂಗ್ ದಿ ಯೂಸ್ ಆಫ್ ಏರಬಲ್ ಲ್ಯಾಂಡ್ ಅಂತ ಕರೀತೇವೆ ಅಂದ್ರೆ ಕೃಷಿ ಯೋಗ್ಯ ಭೂಮಿಯನ್ನ ನಾವು ಬರಡಾಗಿ ಬಿಡೋ ಬದಲು ಸೊ ಅದನ್ನ ನಾವು ಯೋಗ್ಯ ವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಬದಲಾವಣೆಯನ್ನ ಸೊ ಈ ಒಂದು ಉಪಕ್ರಮದಿಂದ ನಾವು ಮಾಡಬಹುದಾಗಿರುತ್ತೆ ಟು ಸೊ ಇವತ್ತಿನ ಎರಡನೇ ಪ್ರಶ್ನೆ ಭಾರತದಲ್ಲಿ ಯಾವ ಹಣ್ಣನ್ನು ಅಸ್ಸಾಂನ ರಾಜ್ಯ ಹಣ್ಣು ಎಂದು ಘೋಷಿಸಲಾಗಿದೆ ಸೊ ವಿಚ್ ಫ್ರೂಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಅಸ್ ದಿ ಸ್ಟೇಟ್ ಫ್ರೂಟ್ ಆಫ್ ಅಸ್ಸಾಂ ಇನ್ ಇಂಡಿಯಾ ಸೊ ಅಸ್ಸಾಂ ಇವಾಗ ತನ್ನ ರಾಜ್ಯದ ರಾಜ್ಯ ಹಣ್ಣು ಅಥವಾ ಸ್ಟೇಟ್ ಫ್ರೂಟ್ ಅನ್ನ ಡಿಕ್ಲೇರ್ ಮಾಡಿರುತ್ತೆ ಆ ಫ್ರೂಟ್ ಯಾವ್ದಾಗಿರುತ್ತೆ ಅಂದ್ರೆ ಸೊ ನಿಂಬೆ ಅಥವಾ ಇದನ್ನ ನಾವು ಲೆಮನ್ ಅಂತ ಕರೀತೇವೆ ಬಟ್ ಇದನ್ನ ಟೆಕ್ನಿಕಲಿ ಏನಂತ ಕರೀತಾರೆ ಅಂದ್ರೆ ಕಾಜಿ ನೇಮು ಅಂತ ಕರೀತಾರೆ ಸೊ ಈ ಒಂದು ಕಾಜಿ ನೇಮು ಅನ್ನ ಅಸ್ಸಾಂ ನಲ್ಲಿ ಸ್ಟೇಟ್ ಫ್ರೂಟ್ ಆಗಿ ಎಕ್ಸೆಪ್ಟ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಈ ಒಂದು ಫ್ರೂಟ್ ನ ಸೈಂಟಿಫಿಕ್ ಅಥವಾ ಏನೋ ಏನೋ ವೈಜ್ಞಾನಿಕ ಹೆಸರು ಏನು ಅಂದ್ರೆ ಸೊ ಇದನ್ನ ನಾವು ಸಿಟ್ರಸ್ ಲೈಮೋನ್ ಅಂತ ಕರಿತೇವೆ ಸೊ ಇದು ಇನ್ನು ಮೇಲೆ ಅಸ್ಸಾಂ ರಾಜ್ಯದ ಸ್ಟೇಟ್ ಫ್ರೂಟ್ ಆಗಿರುತ್ತೆ ಸೊ ಇದಕ್ಕೊಂದು ಯುನಿಕ್ ಅರೋಮಾ ಇರುತ್ತೆ ಅಂದ್ರೆ ವಿಶಿಷ್ಟವಾದ ಪರಿಮಳವನ್ನ ಹೊಂದಿರುತ್ತೆ ಸೊ ಇದರಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅನ್ನ ನೋಡಬಹುದಾಗಿರ್ತಕ್ಕಂಥ ಫ್ರೂಟ್ ಆಗಿರುತ್ತೆ ಸೊ ಈ ಒಂದು ಫ್ರೂಟ್ ಗೆ ಈಗಾಗಲೇ ಜಿ ಐ ಟ್ಯಾಗ್ ಅಥವಾ ಭೌಗೋಳಿಕ ಸೂಚಕ ಮಾನ್ಯತೆಯನ್ನು ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಮ್ಮ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಕೆಲವೊಂದು ಏನೋ ಐಕಾನ್ ಗಳನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಮೊದಲನೇದು ಸ್ಟೇಟ್ ಮೋಟೋ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ವಾಕ್ಯ ಅಥವಾ ಸ್ಟೇಟ್ ಕರಿತೀವಿ ಅಂದ್ರೆ ಸತ್ಯಮೇವ ಜಯತೆ ಅಂತ ಕರಿ ವೆ ಇದನ್ನ ಅಲ್ಲಿ ಹೇಳೋದಾದರೆ ಟ್ರೂತ್ ಅಲೋನ್ ಟ್ರಯಮ್ಸ್ ಅಂತ ಕರಿತವೆ ಸೊ ಇದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಏನೋ ಸ್ಟೇಟ್ ಮೋಟೋ ಆಗಿರುತ್ತೆ ಇದನ್ನ ನಾವು ಸತ್ಯಮೇವ ಜಯತೆ ಅಂತ ಕರಿತವೆ ಸೊ ಇದನ್ನ ನಾವು ಎಲ್ಲಿಂದ ತೆಗೆದುಕೊಂಡಿದ್ದೇವೆ ಅಂದ್ರೆ ಏನೋ ಮುಂಡಕ ಉಪನಿಷದ್ ಅಂತ ಕರಿತೇವೆ ಸೊ ಮುಂಡಕ ಉಪನಿಷದ್ ನಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಮೋಟೋ ಆಗಿರುತ್ತೆ ಸೊ ಇನ್ಸ್ಕ್ರೈಬ್ಡ್ ಇನ್ ದಿ ದೇವನಗರಿ ಸ್ಕ್ರಿಪ್ಟ್ ಸೊ ಇದನ್ನ ಏನೋ ದೇವನಗರಿ ಸ್ಕ್ರಿಪ್ಟ್ ಅಲ್ಲಿ ಇನ್ಸ್ಕ್ರೈಬ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಇದು ನಮ್ಮ ಕರ್ನಾಟಕ ರಾಜ್ಯದ ಒಂದು ವಾಕ್ಯವಾಗಿರುತ್ತೆ ಸೊ ಎರಡನೇ ಇದನ್ನ ನಾವು ಸ್ಟೇಟ್ ಸಾಂಗ್ ಅಥವಾ ಕರ್ನಾಟಕದ ರಾಜ್ಯ ಗೀತೆ ಅಂತ ಕರಿತೇವೆ ಸೊ ಜಯ ಭಾರತ ಜನನೀಯ ತನುಜಾತೆ ನಮ್ಮ ಕರ್ನಾಟಕದ ಸೊ ರಾಜ್ಯ ಗೀತೆ ಆಗಿರುತ್ತೆ ಸೊ ಇದನ್ನ ರಚಿಸಿದವರು ಸೊ ನಮ್ಮ ರಾಷ್ಟ್ರ ಕವಿ ಆಗಿರ್ತಕ್ಕಂಥ ಕುವೆಂಪು ಅವರು ರಚಿರ್ತಾರೆ ಸೊ ಈ ಒಂದು ಗೀತೆಯನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಇದನ್ನ ನಮ್ಮ ರಾಜ್ಯ ಗೀತೆಯಾಗಿ ಘೋಷಣೆಯನ್ನ ಮಾಡಲಾಗಿರುತ್ತೆ ಸ್ಟೇಟ್ ಅನಿಮಲ್ ರಾಜ್ಯ ಪ್ರಾಣಿಯಾಗಿ ನಾವು ಏಷ್ಯನ್ ಎಲಿಫೆಂಟ್ ಅಥವಾ ಏಷ್ಯನ್ ಆನೆಯನ್ನ ಎಕ್ಸೆಪ್ಟ್ ಮಾಡ್ಕೊಂಡಿರ್ತೇವೆ ಸೊ ಇದರ ಸೈಂಟಿಫಿಕ್ ನೇಮ್ ಏನಂದ್ರೆ ಎಲಿಫಾಸ್ ಮ್ಯಾಕ್ಸಿಮಸ್ ಅಂತ ಕರಿತೇವೆ ಸ್ಟೇಟ್ ಬರ್ಡ್ ಅಥವಾ ರಾಜ್ಯ ಪಕ್ಷಿಯಾಗಿ ನಾವು ಇಂಡಿಯನ್ ರೋಲರ್ ಅಥವಾ ಬ್ಲೂ ಜೈ ಅನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿರ್ತೇವೆ ಕನ್ನಡದಲ್ಲಿ ಇದನ್ನ ನಾವು ನೀಲಕಂಠ ಪಕ್ಷಿ ಅಂತ ಕರಿತೇವೆ ಸೊ ಮೇಲೆ ಸ್ಟೇಟ್ ಬಟರ್ಫ್ಲೈ ರಾಜ್ಯದ ಚಿ ನಾವು ಸದ್ರನ್ ಬರ್ಡ್ ವಿಂಗ್ ಅಂತ ಕರಿತೇವೆ ಈ ಚಿತ್ರದಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಸೊ ಇದನ್ನ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಅಕ್ಸೆಪ್ಟ್ ಮಾಡಲಾಗಿರುತ್ತೆ ಸೊ ಅದಾದ್ಮೇಲೆ ಸ್ಟೇಟ್ ಫ್ಲವರ್ ಅಥವಾ ರಾಜ್ಯದ ಹೂವಾಗಿ ನಾವು ಲೋಟಸ್ ಅಥವಾ ಕೆಂದಾವರೆ ಹೂವನ್ನ ನಾವು ನೋಡಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಸ್ಟೇಟ್ ಟ್ರೀ ಅಥವಾ ರಾಜ್ಯದ ಮರವಾಗಿ ನಾವು ಸ್ಯಾಂಡಲ್ ವುಡ್ ಅಥವಾ ಶ್ರೀಗಂಧದ ಮರವನ್ನ ನಾವು ರಾಜ್ಯದ ಮರವಾಗಿ ನೋಡಬಹುದಾಗಿರುತ್ತೆ ಸ್ಟೇಟ್ ಫಿಶ್ ಅಥವಾ ರಾಜ್ಯದ ಫಿಶ್ ಆಗಿ ನಾವು ಕಾರ್ನಾಟಿಕ್ ಕಾರ್ಪ್ ಅನ್ನ ನಾವು ನೋಡಬಹುದಾಗಿರುತ್ತೆ ಈ ಚಿತ್ರದಲ್ಲಿ ನೀವು ಇದನ್ನ ನೋಡಬಹುದಾಗಿರುತ್ತೆ ಸೊ ಇದನ್ನ ಬೇರೆ ಬೇರೆ ಹೆಸರುಗಳಿಂದ ಅಂದರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಅಥವಾ ರೀಜನಲ್ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಕೊರಚ ಗಿಟ್ ಪಕ್ಕಂಡಾಯಿ ಮತ್ತು ಮಚ್ಲು ಅಂತ ಕರೀತಾರೆ ಸೊ ನಾವು ಕಾರ್ನಾಟಿಕ್ ಕಾರ್ಪ್ ಅಂತ ಕರಿತೇವೆ ಸೊ ಇದು ನಮ್ಮ ರಾಜ್ಯದ ರಾಜ್ಯ ಮೀನಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ ಸ್ಟೇಟ್ ಫ್ರೂಟ್ ಅಥವಾ ರಾಜ್ಯದ ಹಣ್ಣಾಗಿ ನಾವು ಮ್ಯಾಂಗೋ ಅಥವಾ ಮಾವನ್ನ ನಾವು ನೋಡ್ಬೋದಾಗಿರುತ್ತೆ ಸ್ಟೇಟ್ ಫೌಂಡೇಶನ್ ಡೇ ಅಂದ್ರೆ ನಮ್ಮ ರಾಜ್ಯದ ರಾಜ್ಯೋತ್ಸವವನ್ನು ನಮಗೆ ತಿಳಿದಿರೋ ಹಾಗೆ ಸೊ ನವೆಂಬರ್ ಒಂದನೇ ತಾರೀಕು ನಾವು ಆಚರಣೆ ಮಾಡ್ತೇವೆ ಸೊ ಕರ್ನಾಟಕ ಸ್ಟೇಟ್ ರಚನೆ ಆಗಿರ್ತಕ್ಕಂಥದ್ದು ಐವತ್ತಾರು ನವೆಂಬರ್ ಒಂದನೇ ತಾರೀಕು ಸೊ ಇದನ್ನು ನಾವು ರಾಜಸ್ವ ದಿನವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತೇವೆ ಸೊ ಅದಾದ್ಮೇಲೆ ಸ್ಟೇಟ್ ಗವರ್ಮೆಂಟ್ ಬ್ಯಾನರ್ ಮತ್ತೆ ಸ್ಟೇಟ್ ಎಂಬ್ಲಮ್ ಸೊ ಇದನ್ನ ನಾವು ಕರ್ನಾಟಕದ ಅಧಿಕೃತ ಚಿಹ್ನೆ ಮತ್ತೆ ಕರ್ನಾಟಕದ ಅಧಿಕೃತ ಲಾಂಛನವನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ ಸೊ ಇಲ್ಲಿ ಎರಡು ಏನೋ ಗಂಡ ಬೇರುಂಡ ಪಕ್ಷಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ಇದು ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಈ ಒಂದು ಸಿಂಬಲ್ ಅನ್ನ ನಾವು ನೋಡಬಹುದಾಗಿರುತ್ತೆ ಸೊ ಇಷ್ಟು ಮಾಹಿತಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ತಿಳಿದಿರಬೇಕಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಇನ್ ಟು ಕ್ವೆಶನ್ ನಂಬರ್ ಟು ಸೊ ನಿರ್ದೇಶಕರ ಅತ್ಯುತ್ತಮ ಚೊಚ್ಚಲ ಚಿತ್ರಕ್ಕಾಗಿ ಇಂದಿರಾ ಗಾಂಧಿ ಪ್ರಶಸ್ತಿ ಕುರಿತು ಸಮಿತಿಯು ಯಾವ ಶಿಫಾರಸನ್ನು ಮಾಡಿದೆ ಸೊ ವಾಟ್ ವಾಸ್ ದಿ ರೆಕಮೆಂಡೇಶನ್ ಮೇಡ್ ಬೈ ದ ಕಮಿಟಿ ರಿಗಾರ್ಡಿಂಗ್ ದಿ ಇಂದಿರಾ ಗಾಂಧಿ ಅವಾರ್ಡ್ ಫಾರ್ ದಿ ಬೆಸ್ಟ್ ಡೆಬ್ಯೂಟ್ ಫಿಲಮ್ ಆಫ್ ಅ ಡೈರೆಕ್ಟರ್ ಸೊ ಇದು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನ್ಯಾಷನಲ್ ಅವಾರ್ಡ್ ವಾರ್ಡ್ ಆಗಿರುತ್ತೆ ಅಂದ್ರೆ ರಾಷ್ಟ್ರೀಯ ಪ್ರಶಸ್ತಿಗಳಾಗಿರ್ತವೆ ಸೊ ಈ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನ ಮಾಡಲಿಕ್ಕೆ ಒಂದು ಕಮಿಟಿಯನ್ನ ಮಾಡಿರ್ತಾರೆ ಈ ಒಂದು ಕಮಿಟಿ ನಿರ್ದೇಶಕರ ಅತ್ಯುತ್ತಮ ಚೊಚ್ಚಲ ಚಲನಚಿತ್ರ ಅಂತ ಕರಿ ಚೊಚ್ಚಲ ಅಂದ್ರೆ ಅವರು ಮಾಡ್ತಕ್ಕಂಥ ಮೊದಲ ಚಿತ್ರ ಅತ್ಯುತ್ತಮ ಚಿತ್ರಕ್ಕೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ ಸೊ ಇದನ್ನ ಇಷ್ಟು ದಿನ ಏನೋ ಇಂದಿರಾ ಗಾಂಧಿ ಪ್ರಶಸ್ತಿ ಅಂತ ಕರಿತಾ ಇದ್ರು ಸೊ ಈಗ ಈ ಒಂದು ಪ್ರಶಸ್ತಿಗೆ ಏನೋ ಕಮಿಟಿ ಮಾಡಿರ್ತಕ್ಕಂಥ ಶಿಫಾರಸು ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಸೊ ಕಮಿಟಿಯ ಶಿಫಾರಸು ಏನು ಅಂದ್ರೆ ಸೊ ಇದನ್ನ ನಿರ್ದೇಶಕರ ಅತ್ಯುತ್ತಮ ಚೊಚ್ಚಲ ಚಿತ್ರ ಎಂದು ಮರು ನಾಮಕರಣ ಮಾಡಲು ಸೊ ರೀನೇಮಿಂಗ್ ಇಟ್ ಆಸ್ ದಿ ಬೆಸ್ಟ್ ಡೆಬಿಟ್ ಫಿಲಮ್ ಆಫ್ ದಿ ಡೈರೆಕ್ಟರ್ ಅಂತ ಇದನ್ನ ಮರು ನಾಮಕರಣ ಮಾಡ್ತಾರೆ ಇಂದಿರಾ ಗಾಂಧಿ ಅಂತ ಇರೋದಿಲ್ಲ ಸೊ ಸ್ಟ್ರೇಟ್ ಅವೇ ಇದನ್ನ ನಾವು ನಿರ್ದೇಶಕರ ಅತ್ಯುತ್ತಮ ಚೊಚ್ಚಲ ಚಿತ್ರ ಅಂತ ಇದನ್ನ ಮರು ನಾಮಕರಣ ಮಾಡಲಿಕ್ಕೆ ಸೊ ಈಗ ಶಿಫಾರಸು ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಇದರಲ್ಲಿ ಆಗಿರ್ತಕ್ಕಂಥ ಮೇಜರ್ ಟೂ ಚೇಂಜಸ್ ಏನು ಅಂದ್ರೆ ಸೊ ಇಂದಿರಾ ಗಾಂಧಿ ಅವಾರ್ಡ್ ಮತ್ತೆ ಇನ್ನು ನರ್ಗೀಸ್ ಅಂತ ಕರಿತೇವೆ ನರ್ಗೀಸ್ ದತ್ ನ್ಯಾಷನಲ್ ಫಿಲಮ್ ಅವಾರ್ಡ್ ಏನಿರುತ್ತೆ ಸೊ ಇವೆರಡನ್ನ ಮರು ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಈ ಒಂದು ಬದಲಾವಣೆಯ ಜೊತೆಗೆ ಎಲ್ಲ ಕ್ಯಾಟಗರೀಸ್ ಅಲ್ಲಿ ಬರ್ತಕ್ಕಂತ ಕ್ಯಾಶ್ ಏನಿರುತ್ತೆ ಅಂದ್ರೆ ಆ ನಗತನ್ನ ಏನು ಕೊಡ್ತಾರೆ ಸೊ ಅದನ್ನ ಇನ್ಕ್ರೀಸ್ ಮಾಡಿರೋದನ್ನ ನಾವು ನೋಡ್ಬೋದಾಗಿರುತ್ತೆ ಸೊ ಇದರಲ್ಲಿ ಮುಖ್ಯವಾಗಿ ದಾದಾ ಸಾಹೇಬ್ ಪಾಲ್ಕೆ ವಿನ್ನರ್ ಅಂತ ನಾವೇನ್ ಹೇಳ್ತೇವೆ ಸೊ ಇವರು ಹದಿನೈದು ಲಕ್ಷ ರೂಪಾಯಿಯನ್ನ ಇನ್ಮೇಲೆ ಪಡೀತಾರೆ ಮುಂಚೆ ಎಷ್ಟಿತ್ತು ಅಂತ ಐ ಡೋಂಟ್ ನೋ ಸೊ ಇನ್ಮೇಲೆ ಹದಿನೈದು ಲಕ್ಷ ರೂಪಾಯಿ ಈ ಒಂದು ಪ್ರಶಸ್ತಿಯಲ್ಲಿ ಸೊ ನಗದು ರೂಪದಲ್ಲಿ ಕೊಡ್ತಾರೆ ಸೊ ಅದಾದ್ಮೇಲೆ ಇಂದಿರಾ ಗಾಂಧಿ ಅವಾರ್ಡ್ ಫಾರ್ ಬೆಸ್ಟ್ ಡೆಬ್ಯೂಟ್ ಫಿಲಮ್ ಆಫ್ ದಿ ಡೈರೆಕ್ಟರ್ ಆಫ್ ಅ ಡೈರೆಕ್ಟರ್ ಅಂದ್ರೆ ತಮ್ಮ ಚೊಚ್ಚಲ ಸಿನಿಮಾದಲ್ಲಿಯೇ ಅತ್ಯುತ್ತಮವಾಗಿ ನಿರ್ದೇಶನ ಮಾಡ್ತಕ್ಕಂಥವ್ರಿಗೆ ಕೊಡ್ತಕ್ಕಂತ ಅವಾರ್ಡ್ ಅನ್ನ ಸೊ ಇಷ್ಟು ದಿನ ಇಂದಿರಾ ಗಾಂಧಿ ಅವಾರ್ಡ್ ಅಂತ ಕರೀತಾ ಇದ್ರು ಸೊ ಇನ್ಮೇಲೆ ಕೇವಲ ಬೆಸ್ಟ್ ಡೆಬ್ಯೂಟ್ ಫಿಲಮ್ ಆಫ್ ಅ ಡೈರೆಕ್ಟರ್ ಅಂತ ಇದಕ್ಕೆ ಮರು ನಾಮಕರಣ ಮಾಡಿರ್ತಾರೆ ಸೊ ಅದ್ರ ಜೊತೆಗೆ ಈ ಒಂದು ಅವಾರ್ಡ್ ಪ್ರೈಸ್ ಅನ್ನು ಕೂಡ ಮೂರು ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಇನ್ನೊಂದು ಬದಲಾವಣೆ ಅಂತ ಹೇಳ್ತಾ ಇದನ್ನ ನಾವು ನರ್ಗಿಸ್ ದತ್ ಅವಾರ್ಡ್ ಫಾರ್ ಬೆಸ್ಟ್ ಫೀಚರ್ ಫಿಲಂ ಆನ್ ನ್ಯಾಷನಲ್ ಇಂಟಿಗ್ರೇಷನ್ ಅಂದ್ರೆ ರಾಷ್ಟ್ರೀಯ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮ ಚಲನಚಿತ್ರ ಏನಿರುತ್ತೆ ಆ ಒಂದು ಚಲನಚಿತ್ರಕ್ಕೆ ಎಷ್ಟು ವರ್ಷ ಕೊಡ್ತಾ ಇದ್ದ ಪ್ರಶಸ್ತಿಯನ್ನು ನಾವು ನರ್ಗೀಸ್ ದತ್ತ ಪ್ರಶಸ್ತಿ ಅಂತ ಕರೀತಾ ಇದ್ರು ಬಟ್ ಇವಾಗ ಈ ಒಂದು ಹೆಸರನ್ನು ಕೂಡ ಮರುನಾಮಕರಣ ಮಾಡಲಾಗಿದೆ ಸೊ ಮರುನಾಮಕರಣದ ಜೊತೆಗೆ ಬೇರೆ ಬೇರೆ ಅವಾರ್ಡ್ಸ್ ಇಲ್ಲಿ ಮರ್ಜ್ ಮಾಡ್ತಾ ಇದ್ದಾರೆ ಆ ಮರ್ಜ್ ಮಾಡಿರ್ತಕ್ಕಂಥ ಅವಾರ್ಡ್ಸ್ ಯಾವ್ದು ಅಂದ್ರೆ ಬೆಸ್ಟ್ ಫಿಲ್ಮ್ ಆನ್ ಸೋಷಿಯಲ್ ಇಶ್ಯೂ ಬೆಸ್ಟ್ ಫಿಲಮ್ ಆನ್ ಎನ್ವೈರ್ನ್ಮೆಂಟಲ್ ಕನ್ಸರ್ವೇಶನ್ ಅಂಡ್ ಪ್ರಿಸರ್ವೇಷನ್ ಇದನ್ನ ಮರ್ಜ್ ಮಾಡ್ತಾ ಇದ್ದಾರೆ ಅಂದ್ರೆ ಸಾಮಾಜಿಕ ಸಮಸ್ಯೆಗಳ ಕುರಿತು ಅತ್ಯುತ್ತಮ ಚಲನಚಿತ್ರ ಸೊ ಇದೊಂದು ಕ್ಯಾಟಗರಿ ಇತ್ತು ಸೊ ಅದಾದ್ಮೇಲೆ ಪರಿಸರ ಸಂರಕ್ಷಣೆ ಕುರಿತು ಅತ್ಯುತ್ತಮ ಚಲನಚಿತ್ರ ಸೊ ಇವೆರಡನ್ನ ಮರ್ಜ್ ಮಾಡ್ತಾ ಇದ್ದಾರೆ ಸೊ ಮರ್ಜ್ ಮಾಡಿ ಇದನ್ನ ರೀನೇಮ್ ಮಾಡ್ತಾರೆ ಮರುನಾಮಕರಣ ಮಾಡ್ತಾರೆ ಸೊ ಏನಂತ ರೀನೇಮ್ ಮಾಡ್ತಾರೆ ಅಂದ್ರೆ ಬೆಸ್ಟ್ ಫೀಚರ್ ಫಿಲಂ ಪ್ರಮೋಟಿಂಗ್ ನ್ಯಾಷನಲ್ ಸೋಷಿಯಲ್ ಅಂಡ್ ಎನ್ವೈರ್ನ್ಮೆಂಟಲ್ ವ್ಯಾಲ್ಯೂಸ್ ಅಂತ ಸೊ ಇದಕ್ಕೆ ಮರುನಾಮಕರಣ ಮಾಡಿರ್ತಾರೆ ಅಂದ್ರೆ ಸೊ ರಾಷ್ಟ್ರೀಯ ಸಾಮಾಜಿಕ ಮತ್ತು ಪರಿಸರ ಮೌಲ್ಯಗಳನ್ನು ಉತ್ತೇಜನ ಮಾಡತಕ್ಕಂತ ಅತ್ಯುತ್ತಮ ಚಲನಚಿತ್ರ ಅಂತ ಈ ಒಂದು ಏನೋ ನರ್ಗೀಸ್ ದತ್ತ ಪ್ರಶಸ್ತಿಗೆ ಸೊ ಮರು ನಾಮಕರಣ ಮಾಡಿರೋದನ್ನ ಈ ಕಮಿಟಿ ಶಿಫಾರಸು ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ವಿತ್ ಟು ಕ್ವಶನ್ ನಂಬರ್ ತ್ರೀ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ವಿಯಟ್ನಾಂ ಅನ್ನು ವರ್ಲ್ಡ್ ಟ್ರಾವೆಲ್ ಅವಾರ್ಡ್ಸ್ ಯಾವ ಶೀರ್ಷಿಕೆಯೊಂದಿಗೆ ಗೌರವಿಸಲಾಯಿತು ಸೊ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಹಾನರ್ಡ್ ಬೈ ದಿ ವರ್ಲ್ಡ್ ಟ್ರಾವೆಲ್ ಅವಾರ್ಡ್ಸ್ ವಿತ್ ವಾಟ್ ಟೈಟಲ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಯ ಕಾನ್ಸೆಪ್ಟ್ ಏನು ಅಂದರೆ ಸೊ ವಿಯೆಟ್ನಾಂ ಗೆ ಈಗ ಪ್ರಪಂಚದಲ್ಲಿಯೇ ಅಲ್ಲಿರ್ತಕ್ಕಂಥ ಒಂದು ಟೂರಿಸಂ ಮತ್ತೆ ಹೆರಿಟೇಜ್ಗಾಗಿ ಸೊ ಈ ಒಂದು ಏನೋ ದಿ ವರ್ಲ್ಡ್ ಟ್ರಾವೆಲ್ ಅವಾರ್ಡ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಇವರು ಅದಕ್ಕೆ ಒಂದು ಶೀರ್ಷಿಕೆ ಅಥವಾ ಒಂದು ಟೈಟಲ್ ಕೊಟ್ಟಿರ್ತಾರೆ ಸೊ ಆ ಒಂದು ಟೈಟಲ್ ಏನು ಅನ್ನೋದು ಮತ್ತು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಒಂದು ಟೈಟಲ್ ಅನ್ನು ಸೊ ಅಕ್ರಾಸ್ ದಿ ಅಬ್ಸರ್ವೇಷನ್ ಟ್ವೆಂಟಿ ಟ್ವೆಂಟಿ ಇಪ್ಪತ್ತ ಮೂರಲ್ಲಿ ಸಪೋರ್ಟ್ ನ ಕಾರಣದಿಂದ ಒಂದು ಟೈಟಲ್ ಆಗಿರುತ್ತೆ ಈ ಒಂದು ಟೈಟಲ್ ಅನ್ನ ನಾವು ಏನಂತ ಕರಿತೇವೆ ಅಂದ್ರೆ ವಿಶ್ವದ ಪ್ರಮುಖ ಪರಂಪರೆಯ ತಾಣ ಅಂತ ಕರಿತೇವೆ ಅಂದ್ರೆ ವರ್ಲ್ಡ್ಸ್ ಲೀಡಿಂಗ್ ಹೆರಿಟೇಜ್ ಡೆಸ್ಟಿನೇಷನ್ ಅಂತ ಕರಿತೇವೆ ಸೊ ಈ ಒಂದು ಪರಂಪರೆ ತಾಣಗಳು ದೇಶದ ಒಳಗಡೆ ಇರುತ್ತೆ ಬಟ್ ಇವಾಗ ವಿಶ್ವದಲ್ಲಿಯೇ ಒಂದು ಪರಂಪರೆ ತಾಣ ಅಂತ ಯಾವ್ದನ್ನ ಡಿಕ್ಲೇರ್ ಮಾಡಿರ್ತಾರಂದ್ರೆ ಸೊ ವಿಯೆಟ್ನಾಂ ಅನ್ನ ಪ್ರಪಂಚಕ್ಕೆ ಒಂದು ಹೆರಿಟೇಜ್ ಸೆಂಟರ್ ಆಗಿ ಸೊ ಈ ಒಂದು ಏನೋ ವರ್ಲ್ಡ್ ಟ್ರಾವೆಲ್ ಅವಾರ್ಡ್ಸ್ ವತಿಯಿಂದ ಡಿಕ್ಲೇರ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ ಸೊ ವಿಯೆಟ್ನಾಮನ್ನ ಅನ್ನ ನಾವು ಈ ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ ಸೊ ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಸೊ ಈ ನಾನ್ ಮಾರ್ಕ್ ಮಾಡಿರ್ತಕ್ಕಂತ ಲೈನ್ ಅನ್ನ ನಾವು ವಿಯೆಟ್ನಾಂ ಅಂತ ಕರಿತವೆ ಸೊ ಇದು ಲಾವೋಸ್ ಮತ್ತೆ ಇಲ್ಲಿ ಕಾಂಬೋಡಿಯಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ ಸೊ ನಮ್ಮ ಭಾರತ ಸಂವೇರ್ ಹಿಯರ್ ಬರುತ್ತೆ ಸೊ ಈ ಕಡೆಗೆ ನಮ್ಮ ಭಾರತ ರಾಷ್ಟ್ರವನ್ನ ನೋಡ್ಬೋದಾಗಿರುತ್ತೆ ಸೊ ಈ ಒಂದು ಮ್ಯಾಪ್ ಅನ್ನ ನಾವು ಇಲ್ಲಿ ಎಕ್ಸ್ಪಾಂಡ್ ಮಾಡಿದಾಗ ಸೊ ಈ ಗ್ರೀನ್ ಕನಲ್ ಲೈನ್ ಏನ್ ಕಾಣಿಸ್ತಾ ಇದೆ ಇದನ್ನ ನಾವು ಸಂಪೂರ್ಣವಾಗಿ ವಿಯೆಟ್ನಾಂ ಅಂತ ಕರಿತೇವೆ ಸೊ ವಿಯೆಟ್ನಾಂ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಹನಾಯ್ ಅಂತ ಕರಿತೇವೆ ಸೊ ಐ ಟೋಲ್ಡ್ ಯು ಬಿಫೋರ್ ಇದು ಲಾವೋಸ್ ಮತ್ತೆ ಕಂಬೋಡಿಯಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂತ ಒಂದು ಕಂಟ್ರಿ ಆಗಿರುತ್ತೆ ಸೊ ಈ ಒಂದು ರಾಷ್ಟ್ರದಲ್ಲಿ ಒಂದು ರಿವರ್ ಇರುತ್ತೆ ಅದನ್ನ ನಾವು ರೆಡ್ ರಿವರ್ ಅಂತ ಕರಿತೇವೆ ಕೆಂಪು ನದಿ ಅಂತ ಕರಿತೇವೆ ರೆಡ್ ಸಿ ಬೇರೆ ರೆಡ್ ರಿವರ್ ಬೇರೆ ಸೊ ರೆಡ್ ರಿವರ್ ಅನ್ನ ನಾವು ವಿಯೆಟ್ನಾಂ ನಲ್ಲಿ ನೋಡಬಹುದಾಗಿರುತ್ತೆ ಸೊ ಸೌತ್ ಏನೋ ಈ ಕಡೆ ನಾವು ಸೌತ್ ಚೈನಾ ಸೀ ಅನ್ನ ನೋಡಬಹುದಾಗಿರುತ್ತೆ ಮತ್ತೆ ಕೆಳಗಡೆ ನಾವು ಪೆಸಿಫಿಕ್ ಓಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ ಸೊ ಇಷ್ಟು ಮಾಹಿತಿ ನಮಗೆ ವಿಯೆಟ್ನಾಂ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ ವಿಯೆಟ್ನಾಂ ನಲ್ಲಿರತಕ್ಕಂಥ ರಿಚ್ ಕಲ್ಚರ್ ಮತ್ತೆ ಹೆರಿಟೇಜ್ ಟೂರಿಸಂ ಕಾರಣದಿಂದ ಇದಕ್ಕೆ ವಿಶ್ವ ಮಟ್ಟದಲ್ಲಿ ಈಗ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಾರೆ ಸೊ ಈ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಏನೋ ವರ್ಲ್ಡ್ ಟ್ರಾವೆಲ್ ಅವಾರ್ಡ್ಸ್ ವತಿಯಿಂದ ಕೊಟ್ಟಿರ್ತಕ್ಕಂಥ ರೆಕಗ್ನಿಷನ್ ಆಗಿರುತ್ತೆ ಸೊ ಈ ಒಂದು ಮಾನ್ಯತೆಯನ್ನ ನಾವೇನಂತ ಅಂದ್ರೆ ಸೊ ವರ್ಲ್ಡ್ಸ್ ಲೀಡಿಂಗ್ ಹೆರಿಟೇಜ್ ಡೆಸ್ಟಿನೇಷನ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಕರಿತವೆ ಸೊ ಎರಡು ಸಾವಿರದ ಇಪ್ಪತ್ತ ಮೂರರ ವಿಶ್ವದ ಪ್ರಮುಖ ಪರಂಪರೆಯ ತಾಣ ಅಂತ ಸೊ ಈ ಒಂದು ಶೀರ್ಷಿಕೆಯೊಂದಿಗೆ ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ನೋಡಬಹುದಾಗಿರುತ್ತೆ ಸೊಸ್ ಲೆಟ್ಸ್ ನಂಬರ್ ಫೈವ್ ವತನ್ ಕೋ ಜಾನೋ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶ ಯಾವುದು ಸೊ ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ದಿ ವತನ್ ಕಾ ವತನ್ ಕೋ ಜಾನೋ ಪ್ರೋಗ್ರಾಮ್ ಸೊ ವತನ್ ಕೋ ಜಾನೋ ಅಂತಕ್ಕಂಥದ್ದು ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಯೋತ್ಪಾದನೆ ಪೀಡಿತ ಕುಟುಂಬದ ಮಕ್ಕಳ ಮಾನ್ಯತೆ ಪ್ರವಾಸ ಅಂದ್ರೆ ಚಿಲ್ಡ್ರನ್ ಆಫ್ ಟೆರರಿಸಂ ಅಫೆಕ್ಟೆಡ್ ಫ್ಯಾಮಿಲೀಸ್ ಎಕ್ಸ್ಪೋಷರ್ ಟ್ರಿಪ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಇವಾಗ ಸೊ ನಮ್ಮ ಬಾರ್ಡರ್ ಕಂಟ್ರೀಸ್ ಅಲ್ಲಿ ಐ ಮೀನ್ ಬಾರ್ಡರ್ ಸ್ಟೇಟ್ಸ್ ಅಲ್ಲಿರತಕ್ಕಂಥ ಫ್ಯಾಮಿಲಿಸ್ ಅಲ್ಲಿ ಕುಟುಂಬಗಳು ಸಾಕಷ್ಟು ಭಯೋತ್ಪಾದಕ ಚಟುವಟಿಕೆಗಳನ್ನ ನೋಡಿರ್ತಾರೆ ಸೊ ಆ ರೀತಿಯ ಮಕ್ಕಳನ್ನ ಬೇರೆ ರಾಜ್ಯಗಳಿಗೆ ಪ್ರವಾಸವನ್ನ ಕರ್ಕೊಂಡು ಹೋಗಿ ಸೊ ಅಲ್ಲಿರ್ತಕ್ಕಂಥ ವಿಭಿನ್ನತೆಯನ್ನ ತೋರಿಸು ಅಂತ ಕರಿತೇವೆ ಸೊ ಇದೊಂದು ಟೆರರಿಸಮ್ ಇಂದ ತಮ್ಮ ಒಂದು ಮೈಂಡ್ ಸೆಟ್ ಏನಿರುತ್ತೆ ಸೊ ಅದು ಹಾಳಾಗಿರ್ತಕ್ಕಂಥ ಮಕ್ಕಳನ್ನ ರಿಜಿವಿನೇಟ್ ಒಂದು ಪ್ರೋಗ್ರಾಮ್ ಅನ್ನ ನಾವು ವತನ್ ಕೋ ಜಾನು ಅಂತ ಕರಿತೇವೆ ಸೊ ಈ ಒಂದು ವತನ್ ಕೋ ಕಾರ್ಯಕ್ರಮದ ಅಡಿಯಲ್ಲಿ ಇನ್ನೂರ ಐವತ್ತು ಸ್ಪೆಷಲಿ ಏಬಲ್ಡ್ ಅಂದ್ರೆ ವಿಶೇಷ ಚೇತನ ಮಕ್ಕಳನ್ನ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಈ ಮಕ್ಕಳನ್ನ ಸೊ ಈಗ ಡೆಲ್ಲಿಗೆ ಬಂದಿರ್ತಾರೆ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಸೊ ವತನ್ ಕೋ ಜಾನು ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಸೊ ಈ ಮಕ್ಕಳನ್ನ ದೆಹಲಿಗೆ ಕರ್ಕೊಂಡ್ ಬಂದಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ದ ಚಿಲ್ಡ್ರನ್ ಆಫ್ ಟೆರರಿಸಮ್ ಅಫೆಕ್ಟೆಡ್ ಫ್ಯಾಮಿಲೀಸ್ ನಾನು ಪ್ರಶ್ನೆಲ್ಲೇ ಹೇಳ್ತಾ ಸೊ ಭಯೋತ್ಪಾದನೆ ಪೀಡಿತ ಕುಟುಂಬದ ಮಕ್ಕಳೇನಿರ್ತಾರೆ ಸೊ ಆ ಮಕ್ಕಳನ್ನ ರೀಹ್ಯಾಬಿಲಿಟೇಷನ್ ಮಾಡ್ತಕ್ಕಂಥ ಉದ್ದೇಶದ ಕಾರಣದಿಂದ ಅಂದ್ರೆ ಪುನರುಜ್ಜೀವನ ಅಂತ ನಾವೇನ್ ಹೇಳ್ತೇವೆ ಸೊ ಈ ಒಂದು ಕಾರಣದಿಂದ ಈ ಮಕ್ಕಳನ್ನ ಬೇರೆ ರಾಜ್ಯಗಳಿಗೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತಕ್ಕಂತ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಸೊ ದಿಸ್ ಲೆಟ್ಸ್ ಇನ್ ಟು ಕ್ವಶನ್ ನಂಬರ್ ಸಿಕ್ಸ್ ವಿಶ್ವ ಸರ್ಕಾರದ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತವು ಯಾವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಸೊ ವಿಚ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಡಿಡ್ ಇಂಡಿಯಾ ಸೆಕ್ಯೂರ್ ಅಟ್ ದಿ ವರ್ಲ್ಡ್ ಗಾರ್ನಮೆಂಟ್ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ಕಾರಿ ತಾಂತ್ರಿಕ ಪ್ರಶಸ್ತಿ ಅಥವಾ ಇದನ್ನು ನಾವು ಗಾರ್ನಮೆಂಟ್ ಟೆಕ್ ಪ್ರೈಸ್ ಅಂತ ಕರಿತೇವೆ ಸೊ ಈ ಒಂದು ಗಾರ್ನಮೆಂಟ್ ಟೆಕ್ ಅನ್ನು ಸೊ ನಮ್ಮ ಭಾರತ ದೇಶದ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಏನಿದೆ ಸೊ ಅವರು ಲಾಂಚ್ ಮಾಡಿದ್ದಂತಹ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮವನ್ನು ನಾವು ಐ ರಾಸ್ತೆ ಅಂತ ಕರಿತೇವೆ ಸೊ ದಿಸ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಆಸ್ ಐ ರಾಸ್ತೆ ಅಂತ ಕರಿತೇವೆ ಸೊ ಈ ಒಂದು ಐ ರಾಸ್ತೆಗೆ ಈಗ ಏನೋ ಗ್ಲೋಬಲ್ ಗವರ್ನಮೆಂಟ್ ಸಮಿಟ್ ಅಂತ ನಡೀತಾ ಇದೆ ಈ ಒಂದು ಸಮಿಟ್ ನಲ್ಲಿ ಸೊ ಭಾರತ ರಾಷ್ಟ್ರದೊಂದಿಗೆ ಇನ್ನೂ ಎರಡು ರಾಷ್ಟ್ರಗಳನ್ನ ಗೆಸ್ಟ್ ಆಫ್ ಹಾನರ್ ಆಗಿ ಅಲ್ಲಿ ವೆಲ್ಕಮ್ ಮಾಡಲಾಗಿರುತ್ತೆ ಅಥವಾ ಅವರನ್ನ ಅಲ್ಲಿಗೆ ಏನೋ ಕರೆಸ್ಕೊಳ್ಳಲಾಗಿರುತ್ತೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾರತ ರಾಷ್ಟ್ರಕ್ಕೆ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ ಸೊ ಈ ಒಂದು ಅವಾರ್ಡ್ ಅನ್ನ ನಾವು ಏನೋ ಗೌರ್ನಮೆಂಟ್ ಟೆಕ್ ಅವಾರ್ಡ್ ಅಂತ ಕರಿತೇವೆ ಸೊ ಯಾವ ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಾರೆ ಅಂತ ಪ್ರಶ್ನೆ ಐ ರಾಸ್ತೆ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಯಾರು ಅಂದ್ರೆ ಗವರ್ನಮೆಂಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ವತಿಯಿಂದ ಸ್ಥಾಪನೆ ಒಂದು ಅವಾರ್ಡ್ ಆಗಿರುತ್ತೆ ಏನಕ್ಕೆ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಟು ರೆಕಗ್ನೈಸ್ ಕ್ರಿಯೇಟಿವ್ ಅಂಡ್ ಇನೋವೇಟಿವ್ ಸೊಲ್ಯೂಷನ್ ಅಂದ್ರೆ ಯಾರು ಒಂದು ಸೃಜನಶೀಲವಾಗಿರ್ತಕ್ಕಂಥ ಒಂದು ಒಂದು ಐಡಿಯಾವನ್ನ ಕ್ರಿಯೇಟ್ ಮಾಡ್ತಾರೆ ಆ ಒಂದು ರಾಷ್ಟ್ರಕ್ಕೆ ಒಂದು ಅವಾರ್ಡ್ ಆಗಿರುತ್ತೆ ಸೊ ಈ ಒಂದು ಅವಾರ್ಡ್ ಅನ್ನ ನಾವು ಈ ಒಂದು ಕ್ಯಾಟಗರಿಯಲ್ಲಿ ಭಾರತ ರಾಷ್ಟ್ರ ಪ್ರಶಸ್ತಿಯನ್ನ ಗೆದ್ದಿರುತ್ತೆ ಇದನ್ನ ನಾವು ಎ ಐ ಪವಾರ್ಡ್ ಗವರ್ನಮೆಂಟ್ ಸರ್ವಿಸ್ ಅಂತ ಕರಿತೇವೆ ಅಂದ್ರೆ ಯಾವ ಕ್ಯಾಟಗರಿಯಲ್ಲಿ ನಮ್ಮ ಭಾರತ ಸರ್ಕಾರಕ್ಕೆ ಅವಾರ್ಡ್ ಬಂದಿರುತ್ತೆ ಎ ಐ ಚಾಲಿತ ಅಂದ್ರೆ ಕೃತಕ ಬುದ್ಧಿಮತ್ತೆ ಚಾಲಿತ ಸರ್ಕಾರಿ ಸೇವೆಗಳ ವಿಭಾಗದಲ್ಲಿ ಭಾರತ ರಾಷ್ಟ್ರಕ್ಕೆ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ ಸೊ ಈ ಒಂದು ಅವಾರ್ಡ್ ನಮ್ಮ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಹೈವೇಸ್ ಅಂದ್ರೆ ನಮ್ಮ ಭಾರತ ದೇಶದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ಅಡಿಯಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದನ್ನು ನಾವು ಐ ರಾಸ್ತೆ ಅಂತ ಕರಿತೇವೆ ಸೊ ಐ ರಾಸ್ತೆ ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಕ್ಕಂಥ ಅವಾರ್ಡ್ ಆಗಿರುತ್ತೆ ಸೊ ಐ ರಾಸ್ತೆ ಅಂತಲಾಬ್ರೇಟಿವ್ ಇನಿಷಿಯೇಟಿವ್ ಅಂದ್ರೆ ಅನೇಕ ಸ್ಟೇಕ್ ಹೋಲ್ಡರ್ ಸೇರ್ಕೊಂಡು ಮಾಡಿರ್ತಕ್ಕಂಥ ಇನಿಶಿಯೇಟಿವ್ ಆಗಿರುತ್ತೆ ಇದರಲ್ಲಿ ಸರ್ಕಾರ ಬರುತ್ತೆ ಇಂಡಸ್ಟ್ರೀಸ್ ಬರುತ್ತೆ ಅಂದ್ರೆ ಕೈಗಾರಿಕೆಗಳು ಬರುತ್ತೆ ಅಕಾಡೆಮಿ ಶಿಕ್ಷಣಿಕ ಸಂಸ್ಥೆಗಳು ಬರುತ್ತೆ ಸೊ ರೆವಲ್ಯೂಷನೈಸಿಂಗ್ ರೋಡ್ ಸೇಫ್ಟಿ ಥ್ರೂ ಇಂಟಿಗ್ರೇಟೆಡ್ ಎ ಐ ಟೆಕ್ನಾಲಜಿ ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಂಡು ಸೊ ರಸ್ತೆ ಆಗ್ತಕ್ಕ ಅಪಘಾತಗಳನ್ನ ಪ್ರಿವೆಂಟ್ಲಿಕ್ಕೆ ಎರಡ್ ನಮ್ಮ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ನಾಗ್ಪುರ್ ನಲ್ಲಿ ಲಾಂಚ್ ಮಾಡ್ತಾರೆ ಅದಾದ್ಮೇಲೆ ಮಾಡಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ ಸೊ ಐ ರಾಸ್ತೆ ಫುಲ್ ಫಾರ್ಮ್ ಏನು ಅಂತ ಕೇಳಿದಾಗ ಇಂಟೆಲಿಜೆಂಟ್ ಸಲ್ಯೂಷನ್ ಫಾರ್ ರೋಡ್ ಸೇಫ್ಟಿ ಥ್ರೂ ಟೆಕ್ನಿಕಲ್ ಅಂಡ್ ಎಂಜಿನಿಯರಿಂಗ್ ಅಂತ ಕರಿತವೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈಗ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಸಿಕ್ಕಿರೋದನ್ನ ನಾವು ನೋಡಬಹುದಾಗಿರುತ್ತೆ ಹೇಳೋದಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ ಸೊ ಹೂ ಆರ್ ದಿ ಗೆಸ್ಟ್ ಆಫ್ ಆನರ್ ಕಂಟ್ರೀಸ್ ಇನ್ ದಿ ವರ್ಲ್ಡ್ ಗವರ್ಮೆಂಟ್ ಸಮಿಟ್ ಅಂದ್ರೆ ವಿಶ್ವ ಸರ್ಕಾರಗಳ ಶೃಂಗಸಭೆಯಲ್ಲಿ ಗೌರವಾನ್ವಿತ ರಾಷ್ಟ್ರಗಳಲ್ಲಿ ಯಾವ ಮೂರು ರಾಷ್ಟ್ರಗಳನ್ನ ವೆಲ್ಕಮ್ ಮಾಡಲಾಗಿತ್ತು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ವಿತ್ ದಿಸ್ ವಿಯರ್ ಕಮ್ ಟು ಸ್ನಿಪೆಟ್ಸ್ ಸೊ ಇಂಡಿಯನ್ ಏರ್ ಫೋರ್ಸ್ ಸಾರಂಗ್ ಹೆಲಿಕಾಪ್ಟರ್ ಇಸ್ ಪಾರ್ಟಿಸಿಪೇಟಿಂಗ್ ಇನ್ ಸಿಂಗಾಪುರ್ ಏರ್ ಶೋ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಏರ್ ಶೋ ಹೇಗೆ ನಡೆಯುತ್ತೆ ಸೊ ಅದೇ ರೀತಿ ಸಿಂಗಾಪುರದಲ್ಲೂ ಕೂಡ ಏರ್ ಶೋ ನಡೆಯುತ್ತೆ ಸೊ ಈ ಒಂದು ಏರ್ ಶೋನಲ್ಲಿ ನಮ್ಮ ಭಾರತ ದೇಶದ ಒಂದು ಸಾರಂಗ್ ಹೆಲಿಕಾಪ್ಟರ್ ಆ ಒಂದು ಏರ್ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಸೊ ಈ ಒಂದು ಪಾರ್ಟಿಸಿಪೇ ಏನೋ ಪ್ರೋಗ್ರಾಮ್ ನಾವು ಬೈನಿಯಲ್ ಅಂದ್ರೆ ಇದು ದ್ವೈವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ ಸೊ ಇದು ಸಿಂಗಾಪುರದಲ್ಲಿ ನಡೀತಾ ಒಂದು ಏರ್ ಶೋ ಆಗಿರುತ್ತೆ ಹಾಗಿದ್ರೆ ವಾಟ್ ಯು ಮೀನ್ ಬೈ ಸಾರಂಗ್ ಸಾರಂಗ್ ಅಂದ್ರೆ ಸೊ ಅದೊಂದು ಸಂಸ್ಕೃತ ಪದವಾಗಿರುತ್ತೆ ಅದನ್ನ ನಾವು ಪೀಕಾಕ್ ಅಥವಾ ನವಿಲು ಅಂತ ಕರೀತೇವೆ ಸೊ ಈ ಒಂದು ಸಾರಂಗ್ ಟೀಮ್ ರಚನೆ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಮೂರರಲ್ಲಿ ನಾವು ಇದನ್ನ ರಚನೆ ಮಾಡಿರ್ತವೆ ದೆರ್ ಫಸ್ಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಮೊಟ್ಟಮೊದಲ ಬಾರಿಗೆ ಸೊ ಇವರು ಸಾರ್ವಜನಿಕವಾಗಿ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ನೀಡಿರ್ತಕ್ಕಂಥದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಸೊ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತು ವರ್ಷಗಳಾದ ಮೇಲೆ ಸೊ ಇದೇ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಅಂದ್ರೆ ಸಿಂಗಾಪುರದಲ್ಲಿ ಅವರು ಏನೋ ಡೆಬಿಟ್ ಶೋ ಅನ್ನ ಮಾಡಿದ್ರು ಸೊ ಮತ್ತೊಮ್ಮೆ ಹತ್ತು ವರ್ಷಗಳ ನಂತರ ಸಿಂಗಾಪುರದಲ್ಲಿ ಮತ್ತೊಮ್ಮೆ ಸೇಮ್ ಟೀಮ್ ಈ ಒಂದು ಏನೋ ಏರ್ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ವಾಟರ್ ಡೈಜೆಸ್ಟ್ ವಾಟರ್ ಇನ್ನೊ ವರ್ಲ್ಡ್ ವಾಟರ್ ಅವಾರ್ಡ್ ಟ್ವೆಂಟಿ ಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸೊ ಈ ಒಂದು ವಾಟರ್ ಡೈಜೆಸ್ಟ್ ವರ್ಲ್ಡ್ ವಾಟರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸೊ ನಮ್ಮ ಭಾರತ ದೇಶದ ಎರಡು ಇನಿಷಿಯೇಟಿವ್ಸ್ ಅವಾರ್ಡ್ಗಳನ್ನು ಕೊಟ್ಟು ಕೊಡಲಾಗಿರುತ್ತೆ ಸೊ ಈ ಒಂದು ಪ್ರಶಸ್ತಿಗಳನ್ನ ಯುನೆಸ್ಕೋ ಪಾರ್ಟ್ನರ್ಶಿಪ್ ವತಿಯಿಂದ ನೀಡ್ತಕ್ಕಂತ ಒಂದು ಅವಾರ್ಡ್ ಆಗಿರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ನೋಯ್ಡಾ ಅಥಾರಿಟಿಗೆ ನೋಯ್ಡಾ ಪ್ರಾಧಿಕಾರಕ್ಕೆ ಒಂದು ಅವಾರ್ಡ್ ಕೊಟ್ಟಿರ್ತಾರೆ ಸೊ ಏನಕ್ಕೆ ಕೊಟ್ಟಿರ್ತಾರೆ ಅಂದ್ರೆ ಬೆಸ್ಟ್ ಎಸ್ ಟಿ ಪಿ ಅಂತ ಎಸ್ ಟಿ ಪಿ ಅಂದ್ರೆ ಸಿ ವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಕರಿತೇವೆ ಅಂದ್ರೆ ಕೊಳಚೆ ನೀರು ಸಂಸ್ಕರಣಾ ಘಟಕವನ್ನ ಈ ನೋಯ್ಡಾ ಪ್ರಾಧಿಕಾರ ಒಂದು ಸ್ಥಾಪನೆ ಮಾಡಿರುತ್ತೆ ಈ ಒಂದು ಸ್ಥಾಪನೆ ಮಾಡಿರುವ ಕಾರಣದಿಂದ ವಾಟರ್ ರಿಯೂಸ್ ಕ್ಯಾಟಗರಿಯಲ್ಲಿ ಅಂದ್ರೆ ನೀರನ್ನ ಮರುಬಳಕೆ ಮಾಡತಕ್ಕಂಥ ಒಂದು ಕ್ಯಾಟಗರಿಯಲ್ಲಿ ಸೊ ನೋಯ್ಡಾ ಅಥಾರಿಟಿಗೆ ಒಂದು ಅವಾರ್ಡ್ ಅನ್ನ ನೀಡಲಾಗಿರುತ್ತೆ ಸೊ ಎರಡನೇ ಅವಾರ್ಡ್ ಅನ್ನ ಟಾಟಾ ಸ್ಟೀಲ್ ಫೆರೋ ಅಲಾಯ್ ಅಂಡ್ ಮಿನರಲ್ ಡಿವಿಷನ್ ಅಂತ ಕರಿತೇವೆ ಇದನ್ನ ನಾವು ಎಫ್ ಎಂ ಡಿ ಅಂತ ಕರಿತೇವೆ ಸೊ ಈ ಒಂದು ಎಫ್ ಎ ಎಂ ಡಿಗೆ ಗೆ ಸೊ ಎಕ್ಸಲೆನ್ಸ್ ಇನ್ ಡಿಜಿಟಲೈಸೇಷನ್ ಕ್ಯಾಟಗರಿ ಅಂದ್ರೆ ಡಿಜಿಟಲೀಕರಣ ಮಾಡ್ತಕ್ಕಂಥ ಒಂದು ಶ್ರೇಷ್ಠತೆಯ ವಿಭಾಗದಲ್ಲಿ ಎಫ್ ಎ ಎಂ ಡಿ ಗೆ ಅವಾರ್ಡ್ ನೀಡಲಾಗಿರುತ್ತೆ ಸೊ ಈ ಒಂದು ಈ ಎರಡು ಅವಾರ್ಡ್ಸ್ ಈ ವಾಟರ್ ಅವಾರ್ಡ್ಸ್ ಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಬೇಕಾಗಿರುತ್ತೆ ಸೊ ಅದಾದಮೇಲೆ ದುಬೈ ಟು ಹ್ಯಾವ್ ವರ್ಲ್ಡ್ಸ್ ಫಸ್ಟ್ ಏರ್ ಟ್ಯಾಕ್ಸಿ ದುಬೈನಲ್ಲಿ ಸೊ ಮೊಟ್ಟ ಮೊದಲ ಬಾರಿಗೆ ಏರ್ ಟ್ಯಾಕ್ಸಿಯನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಯು ಎ ಇ ಯ ಒಂದು ಸಿಟಿಯಾಗಿ ನಾವು ದುಬೈ ನೋಡ್ಬೋದಾಗಿರುತ್ತೆ ನೋಡಬಹುದಾಗಿರುತ್ತೆ ಸೊ ಇದರ ಕ್ಯಾಪಿಟಲ್ ಸಿಟಿ ಬಂದು ಅಬುದಾಬಿ ಆಗಿರುತ್ತೆ ಸೊ ದುಬೈನಲ್ಲಿ ಇವಾಗ ಮೊಟ್ಟ ಮೊದಲನೇ ಬಾರಿಗೆ ಏರ್ ಟ್ಯಾಕ್ಸಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಏರ್ ಟ್ಯಾಕ್ಸಿ ಏನಿದೆ ನಾವು ಅಂತ ಕರಿತೇವೆ ಸೊ ಇದೊಂದು ನಾಲ್ಕು ಪ್ಯಾಸೆಂಜರ್ಸ್ ಅನ್ನ ಕ್ಯಾರಿ ಮಾಡುತ್ತೆ ಒಬ್ಬರು ಪೈಲಟ್ ಮತ್ತೆ ನಾಲ್ಕು ಜನ ಟ್ರಾವೆಲ್ ಮಾಡಬಹುದಾಗಿರ್ತಕ್ಕಂಥ ಏರ್ ಟ್ಯಾಕ್ಸಿಯನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ದಿಸ್ ಇವತ್ತಿನ ಆರ್ಟಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಸೊ ಮತ್ತೊಮ್ಮೆ ನಾವು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫೋರ್ಟಿ ನೈನ್ ಗೆ ಬಂದಿದ್ದೇವೆ ಸೊ ನೀವು ಇಲ್ಲಿ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಬಹುದಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಒಂದು ಸೊ ಇದು ಪ್ರಶ್ನೆ ಸಂಖ್ಯೆ ಎರಡಾಗಿರುತ್ತೆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ಮತ್ತೊಮ್ಮೆ ನಾಳಿನ ಇನ್ಕ್ವೆಸ್ಟ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್